ಎರಡು ಉಂಟು. ಗದಾ ಪದ್ಮ ಅಂತೇಳಿ ಎರಡು ನೀರಿನ ಕುಂಡಗಳು ಉಂಟು, ಸಣ್ಣ ಸಣ್ಣ ಕೆರೆ. ನೋಡು ಅದನ್ನು ಹೇಗುಂಟು ಅಂತೇಳಿ ತೋರಿಸ್ತೇವೆ ನಿಮಗೆ. ಇದು ತುಂಬ ಜನ ಇಲ್ಲಿ ಬಂದಿರಲಿಕ್ಕಿಲ್ಲ, ನಮ್ಮ ಉಜಿರೆಯವರು ತುಂಬ ಜನ ಬಂದಿದ್ದಾರೆ ನೋಡಿ. ಪದ್ಮತೀರ್ಥ ಅಲ್ಲಿ ಹೆಸರುಂಟು ನೋಡಿ ನೋಡಿ, ಪದ್ಮತೀರ್ಥ. ಇದು ಪದ್ಮಾಕಾರದಲ್ಲಿ ಉಂಟು, ಅದಕ್ಕೆ ಪದ್ಮತೀರ್ಥ ನೋಡಿ. ನಾನು ಸಹ ನೀರನ್ನ ಪ್ರೋಕ್ಷಣೆ ಮಾಡ್ತೇನೆ. ಸಣ್ಣ ಸಣ್ಣ ಮೀನುಗಳು ಉಂಟು, ಕಪ್ಪೆಗಳು ನೋಡಿ. ಆ ವೃಕ್ಷದ ಬೇರುಗಳಲ್ಲಿ ಕಾಣಬಹುದು ನಿಮಗೆ ನೋಡಿ. ಇದು ದೇವಸ್ಥಾನ ನೋಡ್ಬೋದು, ಶ್ರೀ ನರಹರಿ ಪರ್ವತ ಸದಾಶಿವ ದೇವಸ್ಥಾನ. ಶಿವಾಯ ನೋಡಿ, ಕರೆಕ್ಟ್ ಪೂಜೆ ಟೈಮ್ ಆಯ್ತು. ನೋಡಿ, ನಾವು ನರಹರಿ ಪರ್ವತದ ಮೇಲೆ ಬಂದಿದ್ದೇವೆ. ಇಲ್ಲಿ ಪುರೋಹಿತರಾದ, ಹೆಸರು ನಿಮ್ಮದು? ಎನ್ ಪರಮೇಶ್ವರಮಯ್ಯ ಅಂತೇವರು. ಅಲ್ಲಿದ್ದು ಸ್ವಲ್ಪ ನಮಗೆ ಹೇಳ್ತಾರೆ, ಹೇಳಿ ಸರ್, ಇದರದ್ದು ಇತಿಹಾಸ ಎಂಥದ್ದು? ಆಗಲೇ ಪಾಂಡವ ಪ್ರತಿಷ್ಠೆ, ಯಾಕೆಂದರೆ ಒಂದಾನೊಂದು ಕಾಲದಲ್ಲಿ ಮಹಾಭಾರತ ಯುದ್ಧ ಪ್ರಾರಂಭಕ್ಕೆ ಆಗಲಿಕ್ಕೆ ಮೊದಲೇ ಧರ್ಮರಾಯ ಯುದ್ಧ ಬೇಡ ಅಂತ ಹೇಳಿದಂಥ ಒಂದು ಸಂದರ್ಭ ಇತ್ತು. ಆವಾಗ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಮಾಡೋದು ಕ್ಷಾತ್ರಿಯ ಧರ್ಮ, ಅದ ಕಾರಣ ಯುದ್ಧ ಮಾಡಿದರೆ ಏನು ದೋಷ ಪಾಪ ಬಂದರೂ ಅದಕ್ಕೆ ಪರಿಹಾರ ಉಂಟು ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಪ್ರಕಾರ 18 ದಿವಸದ ಮಹಾಭಾರತ ಯುದ್ಧ ನಡೆದೇ ಹೋಯಿತು. ಆ ಯುದ್ಧ ನಡೆದ ನಂತರ ಈ ಪಾಪ ವಿಮೋಚನೆ ಆಗಬೇಕು, ಅದರ ನಂತರ ಪಟ್ಟಾಭಿಷೇಕ ಅಂತೇಳಿ ಇಡೀ ಭಾರತ ತೀರ್ಥಯಾತ್ರೆಗೆ ಹೊರಟಾಗ ಈ ಕ್ಷೇತ್ರಕ್ಕೆ ಒಂದು ದಿವಸ ರಾತ್ರಿ ಈ ಕ್ಷೇತ್ರ ಈ ಜಾಗದಲ್ಲಿ ನಿಂತಿದ್ರು. ನಿಂತಲ್ಲಿ ಅವರಿಗೆ ಪಾಂಡವರಿಗೆ ನಿತ್ಯ ಶಿವಪೂಜೆ ಉಂಟು. ಶಿವಪೂಜೆ ಮಾಡಬೇಕಾದ್ರೆ ಇಲ್ಲಿ ನೀರು ಬೇಕು, ನೀರು ಬೇಕಾದರೆ ಅವರು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಎಲ್ಲವೂ ಉಂಟು. ಆದ ಕಾರಣ ಶ್ರೀಕೃಷ್ಣ ಪರಮಾತ್ಮ ಶಂಖ ಚಕ್ರ ಗದಾ ಪದ್ಮ ಅಂತ ನಾಲ್ಕು ತೀರ್ಥೋದ್ಭವ ಮಾಡಿಸಿ ಅದರಲ್ಲಿ ಪಾಂಡವರು ಮಿಂದು ಈ ಜಾಗದಲ್ಲಿ ಅರ್ಜುನನಲ್ಲಿ ಬಿಲ್ಲು ವಿದ್ಯೆಯಲ್ಲಿ ಯಾವುದೇ ಕಲ್ಲಿನಲ್ಲಿ ಯಾವ ರೂಪ ಮಾಡುವ ಶಕ್ತಿ ಅರ್ಜುನನಲ್ಲಿತ್ತು. ಆವಾಗ ಶ್ರೀಕೃಷ್ಣ ಪರಮಾತ್ಮನ ಅಪ್ಪಣೆಯ ಮೇರೆಗೆ ಇಲ್ಲಿ ಶಾಂತವಾದ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದರು. ಅಂದಿನಿಂದ ಈ ಕ್ಷೇತ್ರ ನರಹರಿ ಪರ್ವತ ಅಂತ, ನರರು ಪಾಂಡವರು ಹರಿ ಶ್ರೀಕೃಷ್ಣ, ಹಾಗೆ ನರಹರಿ ಪರ್ವತ ಅಂತ ಹೇಳುವಂತಹ ಹೆಸರು ಬಂತು. ಅಲ್ಲಿ ಸದಾಶಿವ ದೇವರನ್ನು ಪೂಜಿಸಿ ಹಾಗೂ ಶ್ರೀಕೃಷ್ಣ ಪರಮಾತ್ಮನಿಗೂ ಪೂಜೆ ಮಾಡಿ ಇಲ್ಲಿಂದ ಮುಂದೆ ಹೋದವರು. ಹಾಗೆ ಇದು ಅನೇಕ ವರ್ಷಗಳ ಕಾಲ ತಪೋಭೂಮಿಯಾಗಿತ್ತು, ಯಾಕೆಂದರೆ ಇಲ್ಲಿ ಪೂಜೆ ಪುನಸ್ಕಾರಾದಿಗಳು ಮಾಡುವಂಥ ವ್ಯವಸ್ಥೆ ಇರಲಿಲ್ಲ, ತಪೋಭೂಮಿಯಾಗಿತ್ತು. ಅದರ ನಂತರ ಊರಿನವರೆಲ್ಲ ಒಂದು ಮುಳಿ ಹುಲ್ಲಿನ ಮಾಡು ಮಾಡಿ ಒಂದು ಹೊತ್ತಿನ ಪೂಜೆಗೆ ವ್ಯವಸ್ಥೆ ಮಾಡಿ ಹಂತ ಹಂತವಾಗಿ ಅದು ಬೆಳೆದು ಎರಡು ಮೂರು ಬ್ರಹ್ಮಕಲಶಗಳನ್ನು ಕಂಡು ಈಗ 92ನೇ ಇಸ್ವಿಯಲ್ಲಿ ಪುನಃ ಬ್ರಹ್ಮಕಲಶ ಆಗಿತ್ತು. ಆ ಬ್ರಹ್ಮಕಲಶ ನಂತರ ತ್ರಿಕಾಲ ಪೂಜೆ ಅಂತ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ಪೂಜೆ ಮಾಡಿ ಈಗ ಪುನಃ ಜೀರ್ಣೋದ್ಧಾರಕ್ಕೆ ಅಣಿಯಾಗಿ ನಿಂತಿದೆ. ಎಲ್ಲ ಕಮಿಟಿಯವರು ಊರಿನವರೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಬೇಕು, ಹೊಸದಾಗಿ ಎಲ್ಲ ಕಟ್ಟಣ ಆಗಬೇಕು ಅಂತೇಳಿ ಈಗ ಪ್ರಾರಂಭ ಮಾಡಿದ್ದಾರೆ. ಈಗ ಒಂದು ಎರಡು ವರ್ಷದ ಒಳಗೆ ಇಲ್ಲಿ ಎಲ್ಲ ಕಟ್ಟಣ ಕಟ್ಟಿ ಬ್ರಹ್ಮಕಲಶ ಆಗುವಂತಹ ಒಂದು ಕಾಲ ಸನ್ನಿಹಿತ ಆಗಿದೆ. ಹಾಗೆ ಇಲ್ಲಿ ವಿಶೇಷವಾಗಿ ಏನು ಅಂತೇಳಿದರೆ ಒಂದು ಹಗ್ಗ ಸೇವೆ, ಉಬ್ಬಸ ನೇವಸ ಇದಕ್ಕೆಲ್ಲ ಈ ಹಗ್ಗ ಸೇವೆ ಬಹಳ. ಅದು ಯಾವುದೇ ಔಷಧಿ 100 ಕಡೆ ಔಷಧಿ ಮಾಡಿ ಗುಣ ಆಗದಿದ್ದರೂ ಈ ಕ್ಷೇತ್ರಕ್ಕೆ ಹಗ್ಗ ಸೇವೆ ಕೊಡ್ತೇವೆ ಅಂತ ಸಂಕಲ್ಪ ಮಾಡಿ ಮಾಡಿದಂಥ ಔಷಧಿಯಲ್ಲೇ ಗುಣ ಆಗಿ ಎಷ್ಟೋ ಭಕ್ತರು ಆ ಹಗ್ಗ ಸೇವೆಯನ್ನು ತಂದು ಇಲ್ಲಿ ಒಪ್ಪಿಸಿದ್ದಾರೆ. ಹಾಗೆ ನಮ್ಮ ಹಿಂದೂಗಳು ಮಾತ್ರ ಅಲ್ಲ, ಮುಸ್ಲಿಮರದ್ದು ಹರಿಕೆ ಆ ಹರಿಕೆ ಬರ್ತಾ ಉಂಟು, ಯಾಕೆಂದರೆ ಅವರಿಗೂ ಗುಣ ಆಗಿದೆ. ಗುಣ ಆಗದೆ ಅವರು ಕೊಡುವವರಲ್ಲ, ಗುಣ ಆದ ಕಾರಣ ಈ ಕ್ಷೇತ್ರಕ್ಕೆ ತಂದು ಆ ಹಗ್ಗ ಸೇವೆಯನ್ನು ಇವತ್ತಿನ ಕಾಲದಲ್ಲಿ ಅವರೇ ಬಂದು ಒಪ್ಪಿಸ್ತಾರೆ. ಮೊದಲು ಬೇರೆ ನಮ್ಮ ಹಿಂದೂಗಳ ಒಟ್ಟಿಗೆ ಹಿಂದೂಗಳ ಕೈಯಲ್ಲಿ ಕೊಟ್ಟು ಇಲ್ಲಿ ಒಪ್ಪಿಸ್ತಿದ್ರು.
ಈಗ ಹಾಗಲ್ಲ, ಅವರೇ ಬಂದು ನಮಗೆ ಆ ಕ್ಷೇತ್ರಕ್ಕೆ ಹೋಗಬೇಕು, ಆ ಕ್ಷೇತ್ರದಲ್ಲಿ ದೇವರನ್ನು ನೋಡಬೇಕು ಅಂತೇಳಿ ಇಲ್ಲಿ ಬಂದು ಆ ಹಗ್ಗಸೆ ಒಪ್ಪಿಸಿ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದಾರೆ. ಹಾಗೂ ಕ್ರಿಶ್ಚಿಯನ್ರು ಹಾಗೆ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಆಸುಪಾಸಿನಲ್ಲಿ ತುಂಬ ಕ್ರಿಶ್ಚಿಯನ್ರ ಮನೆಯೂ ಇದೆ, ಅವರು ಹಾಗೆ ಈ ಕ್ಷೇತ್ರಕ್ಕೆ ನೈವೇದ್ಯಕ್ಕೆ ಅಕ್ಕಿ ಆಗಲಿ ಬಲಿವಾಡ ಸೇವೆ ಇತ್ಯಾದಿ ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಅವರೆಲ್ಲ ಕೃಷಿ ಮಾಡಿ ಬದುಕುವವರು, ಈ ಕೃಷಿಗೆ ಯಾವುದೇ ರೀತಿಯ ರೋಗ ಬೀದಿ ಬರಬಾರದು ಅಂತೇಳಿ ನಮ್ಮವರೆಲ್ಲ ಬೊಂಡಾಭಿಷೇಕ ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಅವಕಾಶ ಇಲ್ಲ. ಅದಕ್ಕಾಗಿ ಅವರು ಬಲಿವಾಡ ಸೇವೆ ಹಾಗೂ ಸಿಯಾಳ ಇದೆಲ್ಲ ತಂದು ಒಪ್ಪಿಸ್ತಾ ಇದ್ದಾರೆ, ಅವ್ರದ್ದು ಸೇವೆಗಳು ನಡೀತಾ ಇರ್ತದೆ. ಹೀಗೆ ಎಲ್ಲ ಸರ್ವ ಧರ್ಮದವರ ಸೇವೆಗಳು ಈ ಕ್ಷೇತ್ರಕ್ಕೆ ಬರ್ತಾ ಉಂಟು. ಯಾಕೆಂದರೆ ಇದು ಇವತ್ತು ನಿನ್ನೆ ನಾವು ಮಾಡಿದಂಥ ಯಾವುದೇ ವ್ಯವಸ್ಥೆಗಳಲ್ಲ, ಎಲ್ಲ ದೇವಾದಿ ದೇವತೆಗಳಿಂದ ಆದಂಥ ವ್ಯವಸ್ಥೆಗಳು. ಅದರಿಂದಾಗಿ ಯಾರು ಭಕ್ತಿಯಲ್ಲಿ ನಂಬಿಕೊಂಡು ಬಂದಿದ್ದಾನೆ ಅವನಿಗೆ ಅವನ ಇಷ್ಟಾರ್ಥ ನೆರವೇರಿಕೊಂಡು ಬಂದಿದೆ, ಮುಂದೆಯೂ ಅದು ನಡೀತದೆ. ಇನ್ನು ನೋಡಿ, ಬೇರೆ ಏನಾದರೂ ವಿಶೇಷತೆ ಉಂಟಾ ಈ ದೇವಸ್ಥಾನದ್ದು? ನೀವು ಹಗ್ಗ ಸೇವೆ ಅಂತ ಹೇಳಿ, ಅದೇ ತೊಟ್ಟಿಲು ಸೇವೆ ಅಂತ ಏನೋ ಹಗ್ಗ ಸೇವೆ. ಇನ್ನು ಬಂಜತನ ನಿವಾರಣಕ್ಕೆ ಮಕ್ಕಳಾಗುವುದಿಲ್ಲ ಅಂತ ಹೇಳಿ ಇದ್ದವರು ಅವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ನಾವು ಒಂದು ತೊಟ್ಟಿಲು ಮಗು ಸೇವೆ ಕೊಡ್ತೇವೆ ಅಂತ ಹೇಳಿ ಎಷ್ಟೋ ಜನರಿಗೆ ಮಕ್ಕಳಾದದ್ದು ಉಂಟು. ಒಂದು ಸಲ ನನ್ನ ಹತ್ರ 8 ತೊಟ್ಟಿಲು ಸೇವೆ ಬಂದಿದೆ ಇತ್ತಲಾಗಿ. ಯಾಕೆಂದರೆ ಅವರ ಕುಟುಂಬದಲ್ಲಿ ಎಲ್ಲರಿಗೂ ಅವರು ಹರಕೆ ಹೇಳ್ತಾ ಬಂದರು. ಅವರು ಒಂದು ದಿವಸ ಬಂದರು, ನಮ್ಮದು ಒಂದು 8 ಉಂಟು ಹೇಳಿದರು, 8 ಸೇವೆ ಉಂಟು ತೊಟ್ಟಿಲು ಮಗು. ಹಾಂ, ಒಂದೇ ದಿವಸ ಒಪ್ಪಿಸಿ ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಒಂದೇ ದಿವಸ ಒಪ್ಪಿಸಿ ಹೋದರು. ಹೀಗೆ ಅದು ಅನೇಕ ರೀತಿಯಲ್ಲಿ ಆ ಬಂಜತನ ನಿವಾರಣೆಗೂ ಆಗ್ತದೆ. ಇನ್ನು ಬೇರೆ ರೀತಿಯ ರೋಗ ರುಜಿನ ಯಾವುದಿದ್ದರೂ ಯಾವುದಕ್ಕೂ ಈ ಕ್ಷೇತ್ರಕ್ಕೆ ಬಂದು ನನಗೆ ಹೀಗಾದರೂ ಒಂದು ಹಗ್ಗ ಸೇವೆ ಕೊಡ್ತೇವೆ ಅಥವಾ ಈ ಕ್ಷೇತ್ರದಲ್ಲಿ ಬಂದು ಸೇವೆ ಮಾಡ್ತೇನೆ, ತೀರ್ಥ ಸ್ನಾನ ಮಾಡ್ತೇನೆ ಇತ್ಯಾದಿ ಹರಕೆಗಳೆಲ್ಲ ಹೊತ್ತುಕೊಳ್ಳುವರಿದ್ದಾರೆ. ಹೊತ್ತುಕೊಂಡು ಗುಣ ಆಗಿ ಬಂದವರು ತೀರ್ಥಕ್ಷೇತ್ರಕ್ಕೆ. ಯಾಕೆಂದರೆ ಇಲ್ಲಿ ಆಟಿ ಅಮಾವಾಸ್ಯೆ ಅಂತೆ, ಯಾಕೆಂದ್ರೆ ಈಗ ನಾ ಪಾಂಡವರು ಪೂಜೆ ಮಾಡಿದ್ರು ಅಂತ ಹೇಳಿದೆ, ಆ ದಿವಸ ಯಾವಾಗ ಅಂತ ಹೇಳಿದ್ರೆ ಆಟಿ ಅಮಾವಾಸ್ಯೆ, ಆ ಭೀಮನ ಅಮಾವಾಸ್ಯೆ ದಿವಸ ಅವರು ಇಲ್ಲಿ ಬಂದು ಶಿವಲಿಂಗ ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ದು. ಇವತ್ತಿನ ದಿವಸವೂ 10,000 ಜನ ಆ ದಿವಸ ಬಂದು ಇಲ್ಲಿ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಈ ವಿಧ ವಿಧದ ಸೇವೆಗಳನ್ನು ಮಾಡಿ ಪುನೀತರಾಗ್ತಾ ಇದ್ದಾರೆ. ಆ ದಿವಸ ವಿಶೇಷವಾಗಿ ಯಾವ ಪ್ರಚಾರವೂ ಬೇಡ, ಯಾರೂ ಹೇಳುವ ಅಗತ್ಯ ಇಲ್ಲ. ಜನರಿಗೆ ಆಟಿ ಅಮಾವಾಸ್ಯೆಗೆ ನರಹರಿ ಪರ್ವತ ಅಂತೇಳುವಂಥದ್ದು ಜನರಿಗೆ ಗೊತ್ತುಂಟು, ಅವರು ಬಂದು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಮತ್ತೆ ಯಥಾಶಕ್ತಿ ಸೋಣ ಅಮಾವಾಸ್ಯೆಯಲ್ಲಿಯೂ ಶ್ರಾವಣದ ಅಮಾವಾಸ್ಯೆಯಲ್ಲಿಯೂ ತೀರ್ಥ ಸ್ನಾನ ಉಂಟು. ಇನ್ನು ಕಾರ್ತೀಕದ ಸೋಮವಾರ, ಕಡೇ ಸೋಮವಾರ, ಕಾರ್ತೀಕದಲ್ಲಿ ಕಾರ್ತೀಕ ಮಾಸದಲ್ಲಿ ಬರುವಂಥ ಕಡೇ ಸೋಮವಾರ ಅಂದರೆ ಸಾಧಾರಣ ನವಂಬರ್ ಲಾಸ್ಟ್ ಡಿಸೆಂಬರ್ ಫಸ್ಟ್ ಹೀಗೆ ಬರ್ತದೆ. ಕಡೇ ಸೋಮವಾರ ಇಲ್ಲಿ ಉತ್ಸವ, ಅದಕ್ಕೆ ಮೊದಲಿನ 3 ಸೋಮವಾರಗಳು ಇಲ್ಲಿ ಬೊಂಡಾಭಿಷೇಕ ಇತ್ಯಾದಿ ಸೇವೆಗಳು ನಡೀತಾ ಇರ್ತದೆ. ಊರಿನವ್ರದ್ದು ಊರಿನವರ ಸೇವೆಗಳು ನಡೀತಾ ಇರ್ತದೆ. ಹಾಗೆ ಲಾಸ್ಟ್ ಸೋಮವಾರ ಅದರ ಮೊದಲನೇ ದಿವಸ ದೀಪೋತ್ಸವ ಹಾಗೂ ಮರುದಿವಸ ಉತ್ಸವ. ಲಾಸ್ಟ್ ಸೋಮವಾರ ಉತ್ಸವ ಆಗಿ ಇಲ್ಲಿ ಅನ್ನದಾನ ಅದು ಇದು ಅನ್ನದಾನ ಒಂದು 2,000 ಜನಕ್ಕೆ ಅನ್ನದಾನದ ವ್ಯವಸ್ಥೆಗಳು ಇರ್ತದೆ. ಅವತ್ತು ಎಲ್ಲ ವ್ಯವಸ್ಥೆಗಳು ಇಲ್ಲಿ ಜಾತ್ರೆಗೆ ಸಂಬಂಧಪಟ್ಟಂತಹ ಎಲ್ಲ ವ್ಯವಸ್ಥೆಗಳು ನಡೀತದೆ. ಇನ್ನು ಈಗ ಕಮಿಟಿಯವರು ನಮ್ಮ ಪ್ರಶಾಂತ್ ಮಾರ್ಲರ್ ಅಂತೇಳಿ ಎ ಜಿ ಆಸ್ಪತ್ರೆಯ ಅವರು MD, ಅವರು ಅವರ ತಂದೆ ಮೊದಲು ಅಧ್ಯಕ್ಷರಾಗಿದ್ದರು, ಈಗ ಅವರು ಅಧ್ಯಕ್ಷರಾಗಿ ಈಗ ಜೀರ್ಣೋದ್ಧಾರಕ್ಕೆ ಈಗ ಸರ್ಕಾರದಿಂದಲೂ ಅನುದಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅನುದಾನ ಪಡೆದು ಇದನ್ನೊಂದು ಒಳ್ಳೆ ರೀತಿಯ ದೇವಸ್ಥಾನ ಮಾಡಬೇಕು ಅಂತೇಳುವಂಥ ಒಂದು ಸದುದ್ದೇಶ ಇಟ್ಟುಕೊಂಡು ಕೈ ಹಾಕಿದ್ದಾರೆ. ಅದು ಈಗ ಕೇವಲ ಒಂದು 2 ಬೇಕಾದಿತ್ತು, ಇಲ್ಲಿ ಎತ್ತರ ಪ್ರದೇಶ ಆದ ಕಾರಣ ಒಂದು 2 ಬ್ರಹ್ಮಕಲಶ ಆಗುವಂಥ ಯೋಗ ಭಾಗ್ಯವನ್ನು ಆ ದೇವರು ನಮಗೆಲ್ಲ ಬ್ರಹ್ಮಕಲಶ ಕಾಣುವಂಥ ಯೋಗ ಭಾಗ್ಯವನ್ನು ಕೊಟ್ಟರು. ಇದು ದೇವರು ನಿರ್ಮಿಸಿದ ಕೆರೆ ಅಂದ್ರೆ ಮಾನವ ನಿರ್ಮಿತ ಅಲ್ಲ, ಆಗಲೇ ನೋಡಬಹುದು ಶೇಪ್ ಅದು ಅಂದ್ರೆ ಶಂಕ ಅಂತೇಳಿ, ಶಂಕದ ಹಾಗೆಯೇ ಉಂಟದು, ಹಾಗೆ ಪದ್ಮ ಹೇಳಿದ್ರೆ ಪದ್ಮದ ಹಾಗೆ ಉಂಟು, ಚಕ್ರ ಹೇಳಿದ್ರೆ ಚಕ್ರದ ಹಾಗೆ ಉಂಟು. ಮನುಷ್ಯರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗುಂಡಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಶಂಕತೀರ್ಥ ಒಂದು 50 ಫೀಟ್ ನೀರುಂಟು ಅದರಲ್ಲಿ, ಈಗ ಅಷ್ಟು ಗುಂಡಿ ಮಾಡ್ಲಿಕ್ಕೂ ಮನುಷ್ಯನಿಂದ ಅವ ಇಡೀ ಜನ್ಮ ಕೆತ್ತಿದ್ರು ಆಗ್ಲಿಕ್ಕಿಲ್ಲ. ಅದೆಲ್ಲ ದೇವನಿರ್ಮಿತ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮನ ಪ್ರೇರಣೆಯಿಂದ ಆದಂತಹ ತೀರ್ಥಗಳು. ಯಾಕೆಂದ್ರೆ ವಿಷ್ಣು ಶಕ್ತಿ ಈ ಕ್ಷೇತ್ರದಲ್ಲಿ, ಶಿವನ ಲಿಂಗ ಇದ್ರೆ ವಿಷ್ಣು ಇದ್ದದಕ್ಕೆ ಏನು ಕುರುಹು, ಶ್ರೀಕೃಷ್ಣ ಪರಮಾತ್ಮ ಬಂದದಕ್ಕೆ ಕುರುಹು ಏನು ಅಂತ ಹೇಳಿದ್ರೆ ಶಂಖಚಕ್ರ ಗದಾ ಪದ್ಮ. ಅದರಲ್ಲಿ ಪುನೀತ ಅದನ್ನು ಸ್ನಾನ ಮಾಡ್ಲಿಕ್ಕೆ ಆಗದಿದ್ರೆ ಹೋಗಿ ತಳ್ಕೊಂಡಾರು ಬಂದು ಇಲ್ಲಿ ಸೇವೆ ಮಾಡಿ ಅದರ ಆ ಫಲ ತೀರ್ಥ ಸ್ನಾನದ ಫಲ ಬರ್ತದೆ, ಅದರೊಟ್ಟಿಗೆ ಸೇವೆಯ ಫಲವೂ ಸಿಗ್ತದೆ ಅಂತೇಳಿ ಪ್ರತೀತಿ ಇರುವುದು. ನೋಡಿ ಎಷ್ಟೋ ಜನಕ್ಕೆ
ನಮಗೆ ಸಹ ಇಲ್ಲಿದ್ದು ಮಾಹಿತಿ ಸರಿಯಾಗಿರಲಿಲ್ಲ, ಅಸ್ಪಷ್ಟ ಮಾಹಿತಿ ಇತ್ತು. ಇದರ ಬಗ್ಗೆ ಕಂಪ್ಲೀಟ್ ವಿವರಣೆಯನ್ನು ನಮ್ಮ ಪುರೋಹಿತರು ಕೊಟ್ಟಿದ್ದಾರೆ. ಮತ್ತೊಂದು ಅಂತ ಹೇಳಿದ್ರೆ ಜಾತಿ ಭೇದ ಇಲ್ಲದೆ ಬರ್ತಾರೆ ಹೇಳಿದ್ರು. ಹೇಗೆ? ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಅವರೇ ಸ್ವಯಂ ಪ್ರೇರಿತರಾಗಿ ಅವ್ರದ್ದು ಗುಣ ಕಂಡದಕ್ಕೆ ಬಂದು ಹರಕೆ ಸಲ್ಲಿಸೋದು. ನೀವು ಹಗ್ಗ ಸೇವೆ ಎಲ್ಲ ನೋಡಬಹುದು, ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಯೂಟ್ಯೂಬ್ ವಾಹಿನಿಯ ಮುಖಾಂತರ ಇಡೀ ಇದು ವರ್ಲ್ಡ್ಗೆ ತಲುಪ್ತದೆ ಇದ ಮಾಹಿತಿ. ಯಾಕಂದ್ರೆ ಇಲ್ಲಿ ಮಾತ್ರ ನೋಡೋದಲ್ಲ, ಅಮೆರಿಕದಲ್ಲಿ ಒಬ್ರು ನೋಡಿ ಸಹ ಇಲ್ಲಿ ಬರಬಹುದು. ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಈಗ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಷ್ಟು ಸ್ಪೀಡ್ ಯಾವ್ದು ಸಹ ಇಲ್ಲ. ನೀವು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀರಿ, ನಿಮ್ಗೆ ಧನ್ಯವಾದಗಳು. ದೇವರು ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನೋಡಿ ಹರಕೆಯ ಹಗ್ಗ, ಹರಕೆಯ ಹಗ್ಗ ನೋಡಿ, ನಾನು ಆಗಲೇ ಹೇಳಿದೆ ಹಗ್ಗದ ಹರಕೆ ಉಂಟಂತೇಳಿ. ಇದು ಯಾವುದಕ್ಕೋಸ್ಕರ ಕೊಡ್ತಾರೆ ಮತ್ತೆ ಕೇಳುವ. ನೋಡಿ ಫುಲ್ ಹಗ್ಗ, ಇದು ಬಾವಿಯ ಹಗ್ಗ, ಇದು ಹರಕೆಯಲ್ಲೇ ಉಂಟು. ನೋಡಿ ಅದೇ ರೀತಿ ನಾಗದೇವರು, ನೋಡಿ ಅಲ್ಲಿ ನಾಗದೇವರು ಉಂಟು. ನೋಡಿ ನಾಗದೇವರನ್ನು ಕಾಣಬಹುದು ನೀವು. ಮಹಾಗಣಪತಿ ಮತ್ತು ಶ್ರೀ ನಾಗದೇವರು ನೋಡಿ, ಇದು ಒಂದು ವಿಶೇಷ. ನೋಡಿ ಒಟ್ಟೊಟ್ಟಿಗೆ ಉಂಟು, ಬಲಬದಿಯಲ್ಲಿ ಮಹಾಗಣಪತಿ, ಹಾಗೆ ಎಡಬದಿಯಲ್ಲಿ ನಾಗದೇವರು. ನೋಡಿ ಮಹಾಗಣಪತಿ, ಬಲಬದಿಯಲ್ಲಿ ಮಹಾಗಣಪತಿ, ಎಡಬದಿಯಲ್ಲಿ ನಾಗದೇವರು. ನೋಡಿ ಬಹಳ ವಿಶೇಷ, ಒಂದೇ ದೇವಸ್ಥಾನದೊಳಗೆ ಗಣಪತಿ ಮತ್ತು ನಾಗನ ಸಾನ್ನಿಧ್ಯ ಉಂಟು. ಅದೇ ರೀತಿ ಗದಾತೀರ್ಥ ಇಲ್ಲಿ ಉಂಟು. ಗದಾತೀರ್ಥ ಅಂತ ಹೇಳಿದರೆ ನೋಡಿ ಬಾವಿಯ ಕಟ್ಟೆಯಾಗಿ ಉಂಟು. ಇದು ಬಹುಶಃ ಅಭಿಷೇಕಕ್ಕೆ ಯೂಸ್ ಆಗ್ತದೆ ಅಂತ ಕಾಣ್ತದೆ. ನೋಡಿ ಗದೆ ರೀತಿಯಲ್ಲಿ ಉಂಟು. ನೋಡಿ ಇದು ಗದಾತೀರ್ಥ, ಗದೆ ರೀತಿಯಲ್ಲಿ ಗೋಚಾರ ಆಗ್ತದೆ. ನೋಡಿ ಸೇಮ್ ಗದೆ ರೀತಿಯಲ್ಲಿ ಕಾಣ್ತದೆ. ಯಾಕೆ ದಂಡೆ ಕಟ್ಟಿದ್ದಾರೆ ಬಾವಿ ಟೈಪ್. ನನ್ನ ಪ್ರಕಾರ ಇದು ಸದಾಶಿವ ದೇವರಿಗೆ, ನೋಡಿ ದೇವರ ಬಾವಿ ನೀರು ತೆಗೆಯಬಾರ್ದು, ದೇವರಿಗೆ ಇದು ಅಭಿಷೇಕಕ್ಕೆ ಮಾತ್ರ ಯೂಸ್ ಆಗೋದು, ಯಾಕೆ ತೆಗೆಯಬಾರ್ದು ಅಂತೇಳಿ ಬರೆದಿದ್ದಾರೆ. ನೋಡಿ ಇದು ಎರಡು ಹೆಜ್ಜೆ ಗುರುತು, ಹೆಜ್ಜೆ ಗುರುತು ಅಂತ ಹೇಳಿದಿದ್ದು ಭೀಮನ ಹೆಜ್ಜೆ ಗುರುತು ಅಂತ ಹೇಳಿ, ಭೀಮನ ಪಾದದ ಹೆಜ್ಜೆ ಗುರುತು. ಭೀಮ ಅಂತ ಹೇಳಿದ್ರೆ ಪಾಂಡವರಲ್ಲಿ ಒಬ್ಬ, ಅವರ ಒಂದು ಹೆಜ್ಜೆ ಗುರುತು ಆ ಟೈಮ್ ಇದ್ದು. ಅದರ ಬಗ್ಗೆ ತಮ್ಮ ಹೆಸರು ಸರ್? ಆನಂದ್ ಅಂತ. ಇಲ್ಲಿದ್ದವರು ಕ್ಷೇತ್ರದ ಮ್ಯಾನೇಜರ್, ಅವರು ಸ್ವಲ್ಪ ಮಾಹಿತಿ ಕೊಡ್ತಾರೆ, ಹೇಳಿ ಸರ್. ನೋಡಿ ಪಂಚ ಪಾಂಡವರು ಇಲ್ಲಿಗೆ ಬಂದಿದ್ದಕ್ಕೆ ಇಲ್ಲಿ ಭೀಮನ ಒಂದು ಪಾದದ ಹೆಜ್ಜೆ ಗುರುತು ನಮಗೆ ಕಾಣಸಿಗ್ತದೆ. ಹಾಗೆ ಇಲ್ಲಿ ಈ ಜಾಗದಲ್ಲಿ ಎಷ್ಟೋ ಸನ್ಯಾಸಿಗಳು ತಪಸ್ಸು ಮಾಡಿದಂಥ ತಪೋಭೂಮಿ ಇದಾಗಿದ್ದು. ಇಲ್ಲಿ ಸನ್ಯಾಸಿ ಗುಹೆ ನೋಡಿ, ಇದು ಕಾಣ್ತದೆ ಇಲ್ಲಿ ನೋಡ್ಬೋದು. ಹೀಗೆ ಇದರ ಒಳಗೆ ಹೋದ್ರೆ ಇಲ್ಲಿ ಗುಹೆ ತರ ಈಗ ಉಂಟು. ನೋಡಿ ನೋಡ್ಬೋದು, ನೋಡಿ ಇದು ಗುಹೆಯಾಗಿ. ಹಾಗೆ ಎಷ್ಟು ಸನ್ಯಾಸಿಗಳು ಇಲ್ಲಿ ತಪಸ್ ಮಾಡಿದಂತ ಜಾಗ ಇದು ನೋಡಿ. ಈಗಾಗಲೇ ನಮ್ಮ ಪುರೋಹಿತರು ಸಹ ಹೇಳಿದ್ರು, ಅವರ ತಂದೆಯವರು ಸಹ ಇಲ್ಲಿ ಪುರೋಹಿತರಾಗಿದ್ರಂತೆ. ಆ ಟೈಮಲ್ಲಿ ಇಲ್ಲಿ ಋಷಿ ಮುನಿಗಳು ತಪಸ್ ಮಾಡ್ತಾ ಇದ್ರು. ನೋಡ್ಬೋದು ನಮ್ಗೆ, ನೋಡಿ ಇದು ಜಾಗ ನೋಡುವಾಗಲೇ ಹಾಗೆ ಕಾಣ್ತದೆ ನಮ್ಗೆ. ಮಳೆಯಿಂದ ರಕ್ಷಣೆ ಸಹ ಉಂಟು ಇದಕ್ಕೆ, ಮಳೆಯಿಂದ ರಕ್ಷಣೆ ಮತ್ತೆ ಏಕಾಂತ ಉಂಟು, ತಪಸ್ಸಿಗೆ ಯೋಗ್ಯವಾದಂತಹ ಪ್ಲೇಸ್. ಯೋಗ್ಯವಾದಂತಹ ಪ್ಲೇಸ್ ನೋಡ್ಬೋದು. ನೋಡಿ ನೋಡಿ ಬಂಡೆ ಪೂರ್ತಿ ಬಂಡೆಗಳನ್ನು ಹೇಗೆ ಆವರಿಸಿ ಉಂಟು ನೋಡಿ. ಎಂತ ಮಳೆ ಬಿರುಗಾಳಿ ಬಂದ್ರೆ ಇದರೊಳಗೆ ಏನಾಗುದಿಲ್ಲ. ಪರ್ವತ ಎಂಬುದೇ ಕಲ್ಲಿನಲ್ಲಿ ಆವೃತವಾಗಿದೆ. ಹೌದು ಹೌದು, ಪರ್ವತ ಫುಲ್ ಕಲ್ಲಿನ ಆವೃತ ಆಗಿದೆ.
ಹಾಗೆ ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ 1000 ಅಡಿ ಎತ್ತರದಲ್ಲಿ ಉಂಟು. ಆವಾಗಲೇ ನಮಗೆ ಅದು ಮಾಹಿತಿ ಇತ್ತು, 1000 ಅಡಿ ಎತ್ತರ ಸಮುದ್ರ ಮಟ್ಟಕ್ಕಿಂತ ಹೈಟ್ ಉಂಟು. ಹಾಗೆ ಈ ಕ್ಷೇತ್ರಕ್ಕೆ ಬರಬೇಕಿದ್ರೆ 333 ಮೆಟ್ಲು ಹತ್ತಿ ಬರಬೇಕು. ನೋಡಿ ಅದರ ಬಗ್ಗೆ ಕರೆಕ್ಟ್ ಮಾಹಿತಿ ಕೊಟ್ಟರು, 250 ಏನೋ ಹೇಳಿದ್ರು. ಇಲ್ಲ 333 ಹಾಗೆ ಒಂದು ರಸ್ತೆಗೆ ಹೌದೌದು. ಈಗ ಸದ್ಯ ಒಂದು 2 ವರ್ಷದಲ್ಲಿ ಈಗ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಉಂಟು, ಅದಕ್ಕೋಸ್ಕರ ಒಂದು ಈಗ ಒಂದು ರೋಡಿನ ವ್ಯವಸ್ಥೆ ಮೇಲ್ಗಡೆವರೆಗೆ ಮಾಡಿದ್ದಾರೆ. ಹಾಗೆ ಇನ್ನೂ ಅದು ಅಗಲ ಆಗ್ಲಿಕ್ಕೆ ಇದೆ, ಅಭಿವೃದ್ಧಿ ಆಗ್ತದೆ. ಹಾಗೆ ನಾವು ಮಂಗಳೂರಿಂದ ಈ ಕ್ಷೇತ್ರಕ್ಕೆ ಬರಬೇಕಿದ್ರೆ ಮಂಗಳೂರಿಂದ 28 ಕಿಲೋಮೀಟರ್ ಮೆಲ್ಕರ್ ಕಲ್ಲಡ್ಕ ಮಧ್ಯೆ ಇಲ್ಲಿ ದ್ವಾರ ಸಿಗ್ತದೆ. ಅಲ್ಲಿಂದ 1.5 ಕಿಲೋಮೀಟರ್ ಮುಂದೆ ಬಂದ್ರೆ ನರಹರಿ ಪರ್ವತದ ಆ ಮೆಟ್ಲ ಬುಡಕ್ಕೆ ನಾವು ಬರ್ತೇವೆ. ಅಲ್ಲಿಂದ ಆ ಮೆಟ್ಲತ್ತಿ ಅಥವಾ ರೋಡಲ್ಲಿಯೂ ಬರಬಹುದು. ಈಗ ಇದು ಧರ್ಮಸ್ಥಳದಿಂದ ಎಷ್ಟು ದೂರ ಆಗ್ತದೆ? ಧರ್ಮಸ್ಥಳ ಒಂದು 45 ಕಿಲೋಮೀಟರ್. ನೋಡಿ 45 ಕಿಲೋಮೀಟರ್ ಧರ್ಮಸ್ಥಳದಿಂದ ಆಗ್ತದೆ, ಒಂದು 50 ಅಂದ್ರೆ ಉಜ್ಜಿರೆಯಿಂದ 42 ಏನೋ ತೋರಿಸಿದ್ ನನಗೆ. ಅಲ್ಲಿಂದ 9 ಕಿಲೋಮೀಟರ್ ಧರ್ಮಸ್ಥಳ 50 ರೊಳಗೆ. ನೋಡಿ ನಿಮ್ಗೆ ಇದು ಸಹ ಇನ್ಫಾರ್ಮೇಶನ್ ಅಗತ್ಯ. ಈಗಂತ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗ್ತದೆ, ಆದ್ರೆ ಕೆಲವರಿಗೆಲ್ಲ ಪಾಪ ಗೊತ್ತಿರುವುದಿಲ್ಲ, ಅವ್ರು ಬಂದು ನೋಡಬಹುದು. ಆಗ್ಲಿ, ನಮ್ಮ ಇಲ್ಲಿಯ ಮ್ಯಾನೇಜರ್ನವರು ತುಂಬಾ ಉಪಯುಕ್ತ ಮಾಹಿತಿ ಕೊಟ್ಟರು, ಧನ್ಯವಾದಗಳು ನಿಮಗೆ. ಒಟ್ಟಿನಲ್ಲಿ ನರಹರಿ ಪರ್ವತ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸ್ತಾ ಉಂಟು. ಈಗ ನೋಡಿ ಪೂರ್ವ ಇದು, ಆದ್ರೆ ನೀವು ಇಲ್ಲಿ ಸರಿ ಕಾಣುವುದಿಲ್ಲ. ಅಲ್ಲಿ ಇತಿಹಾಸ ಪ್ರಚಿಸಿದ ಸುಲ್ಲಮಲೆ ಬಲ್ಲಮಲೆ ನಮಗೆ ಮೇಲೆ ದೇವಸ್ಥಾನಕ್ಕೆ ಹೋದ್ರೆ ಆ ಬೆಟ್ಟ ಕಾಣಸಿಗ್ತದೆ. ಹಾಗೆ ಇದು ಪಶ್ಚಿಮ ಜೀವನದಿ ನೇತ್ರಾವತಿ ಹರಿಯುವಂತಹ ದೃಶ್ಯ ನಮಗೆ ಕಾಣಸಿಗ್ತದೆ. ಹಾಗೆ ಉತ್ತರದಲ್ಲಿ ಮೂಡುಬಿದ್ರೆ ಕೊಡಂಜೆ ಕಲ್ಲು, ಇತಿಹಾಸ ಪ್ರಸಿದ್ಧ ಕಾರಂಜೇಶ್ವರ ದೇವಸ್ಥಾನ, ಇದೆಲ್ಲ ನಮಗೆ ಇಲ್ಲಿಂದಲೇ ಕಾಣ್ತದೆ. ಆಗ್ಲಿ, ಧನ್ಯವಾದಗಳು. ಇನ್ನೊಮ್ಮೆ ಬ್ರಹ್ಮಕಲಶೋತ್ಸವ ಆಗ್ಲಿ, ಆ ಟೈಮಲ್ಲಿ ನಾವು ಬರ್ತೇವೆ ಖಂಡಿತ. ಸರಿ, ದೇವರ ಅನುಗ್ರಹ ಎಲ್ರಿಗೆ ಇರ್ಲಿ, ಸದಾಶಿವ ದೇವರ ಅನುಗ್ರಹ ಎಲ್ರಿಗೆ ದೊರೆಯಲಿ. ಸರಿ, ಥ್ಯಾಂಕ್ ಯು. ನೋಡಿ ಫುಲ್ ವ್ಯೂ, ನೋಡಿ ವ್ಯೂ ಅನ್ನು ಗಮನಿಸಬಹುದು. ಇದು ದೇವಸ್ಥಾನದ ಫುಲ್ ಸುತ್ತಮುತ್ತ ಹೇಗೆ ಕಾಣ್ತಾ ಉಂಟಂತೇಳಿ. ಆಗ ಇದರ ಮ್ಯಾನೇಜರ್ ಅವರು ಇದರ ವಿವರಣೆ ಕೊಟ್ಟರು. ದೇವಸ್ಥಾನದ ಎಡಬದಿಗೆ ಸೇವಾ ಕೌಂಟ್ರ್ ಉಂಟು. ಅದೇ ರೀತಿ ನೋಡಿ, ನಮ್ಮ ಗುರು ಅವರು ಬಂದಿದ್ದಾರೆ, ಪಾಪ ಅವರು ಮಂಗಳೂರು ಹೋಗಿದ್ರು, ಬರೋದಿಲ್ಲ ಹೇಳಿದರು. ಆದರೆ ಅವರನ್ನು ಒಂದು ಸೆಳೆತ ಅದು ನಾವಲ್ಲ, ಸದಾಶಿವ ದೇವರೇ ಕರ್ಕೊಂಡು ಬಂದದ್ದು. ಹೇಗೆ ಅನ್ನಿಸ್ತಾ ಉಂಟು ಗುರು ಇದರ ಬಗ್ಗೆ? ತುಂಬ ಖುಷಿ ಆಗ್ತಿದೆ. ನೀವು ಎಲ್ಲ ಕಡೆ ಹೋದ್ರೆ ಖುಷಿ ಆಗ್ತದೆ ಹೇಳ್ತಿರಲ್ಲ, ಇಲ್ಲಿ ಬೇರೆ ಏನಾದರೂ ಹೇಳಿ. ಬೇರೆ ಗಡಿಬಿಡಿಯಲ್ಲಿ ಬಂದೆವಲ್ಲ, ಹಾಗೆ ಸ್ವಲ್ಪ ಸುಸ್ತಾಯ್ತು ಅಷ್ಟೇ. ಹಾಗೆ ನೀವು ಬರುವ ಕರೆಕ್ಟ್ ಆರತಿಯ ಸಮಯ ಕೆಳಗಿದ್ದವಾಗ. ನೋಡಿ ಆರತಿಯ ಸಮಯದಲ್ಲಿ ಗುರುಗಳು ನಿಮ್ಗೆ ಸದಾಶಿವನ ಫುಲ್ ಆಶೀರ್ವಾದ ಉಂಟು. ಆಗ್ಲಿ, ಒಳ್ಳೇದಾಗ್ಲಿ. ಇನ್ನು ಎಲ್ಲಿಯಾದ್ರೂ ಒಂದು ಕಡೆ ಊಟ ಮಾಡುವ ಅಲ್ವಾ? ಹೌದು, ಸ್ವಲ್ಪ ಹಸಿವಾದ ಆಗ್ತಾ ಉಂಟಲ್ವಾ? ಹೌದು. ನೋಡಿ ಹಸಿವೆ ಆಗ್ತಾ ಉಂಟಂತೆ, ಹೋಗುವ ಕೆಳಗಡೆ. ಬ್ಯಾಟ್ರಿ ಸಹ ಮುಗಿತಾ ಬಂತು, ಇನ್ನೊಂದು ಬ್ಯಾಟ್ರಿ ಉಂಟು. ಮಂಗಗಳು ಸ್ವಲ್ಪ ಕಾಟ ಕೊಡ್ತದೆ. ನಾವು ಹತ್ತಿರ ಹತ್ತಿರ ಬರುವ ಹನುಮಂತನ ಧ್ಯಾನ ಮಾಡಬೇಕು. ನೋಡ್ತಾ ಉಂಟು, ಅದು ಸಣ್ಣ ಮಗುವಿನ ಹಾಗೆ ನೋಡ್ತದೆ. ಯಾಕಂದ್ರೆ ಏನಾದರೂ ತಿಂಡಿ ಅದಕ್ಕೆ ಸಿಗ್ತದೆ ಅಂತ ನೋಡೋದು ಅದು. ಪಾಪ ಎಂತ ಮಾಡೋದು ಪಾಪ. ಜೈವೀರ ಹನುಮಾನ್, ಸ್ವಲ್ಪ ಬದಿಗೆ ಹೋಗಪ್ಪ, ಸ್ವಲ್ಪ ಬದಿಗೆ ಹೋಗು, ನಾವು ಹೋಗ್ತೇವೆ. ನಿಂಗೇನು ಮಾಡೋದಿಲ್ಲ, ನಾವು ನಮ್ಮಷ್ಟಕ್ಕೆ ಹೋಗ್ತೇವೆ. ನಮಗೇನು ಮಾಡಬೇಡ, ಆಯ್ತಲ್ವಾ? ನೋಡಿ ಸಣ್ಣ ಸಣ್ಣ ಮರಿಗಳು, ದೊಡ್ಡ ಮಂಗಗಳು ಎಲ್ಲ ಉಂಟು. ಇನ್ನು ಎಲ್ಲಿಯಾದ್ರೂ ಈಗ ಊಟ ಮಾಡಬೇಕು. ನೋಡಿ ಅಲ್ಲಿ ಮಿಸ್ಸಸ್ ಗುರು ಅವರು ಕಾಯ್ತಿದ್ದಾರೆ. ಹೌದು, ನೋಡಿ ಈಗ ನೋಡಿ ಅಲ್ಲಿ ಕಾಯ್ತಿದ್ದಾರೆ ಈಗ ಗುರುವಿಗೆ. ಈಗ ಸ್ವಲ್ಪ ಇರ್ಬೋದು, ಮನೆಗೆ ಒಂದೊಂದರ ಬಸ್ಕಿ ತೆಗಿಲಿಕ್ಕೆ ಇರ್ಬೋದು. ಕೋಲ್ಬೇಕಾ ಅವರಿಗೆ ಹೊಡಿಲಿಕ್ಕೆ ಗುರುವಣ್ಣಂಗೆ ಹೇಳಿದ್ರು ಅವರು ಕತೆ ಎಲ್ಲ ಹೇಳಿ. ನೀವು ವಾಪಸ್ ಯಾಕೆ ಕೇಳಲಿಕ್ಕಿಲ್ಲ ನಮ್ಗೆ? ಅವ್ರು ಯಾವಾಗ್ಲೂ ವೀಡಿಯೋ ಬರಬಾರ್ದು ಹೇಳುದು. ಫಸ್ಟ್ ಹೇಳಿಲ್ಲ ಅಲ್ಲ ಅವ್ರು ನಿಮ್ಗೆ? ಇಲ್ಲ, ಅದೇ ತಪ್ಪು ಮಾಡಿ, ಅದಕ್ಕೆ ಹೇಳಿದ್ದು ನಿಮ್ಗೆ. ಈಗ ಕೋಲ್ ಬೇಕು, ಎಂತ ಬೇಕು? ಅವ್ರು ನಿಮ್ಗೆ ಹೇಳಲಿಲ್ಲ,
ಅವರ ಮನೆಗೆ ಹೋಗಿ ಬಂದಿದ್ದೆ. ಹಾಗೆ ಸುಸ್ತಾಗಿದೆ. ನಾನಲ್ಲಿ ಮೇಲೆ ಕೇಳಿದ್ದು ಅವ್ರು ಯಾಕೆ ಬರ್ಲಿಲ್ಲ ಮತ್ತೆ ಹೇಳಿದ್ದೆ. ಹೌದು, ನಂಗೆ ಹೇಳಿ. ನೀವು ನೋಡಿದ್ದೀರಾ ಇದನ್ನ? ನೋಡಿದ್ದೇನೆ, ಬಂದಿದ್ದೇನೆ ನಾನು ಇಲ್ಲಿ. ನಿಮ್ದು ಇಲ್ಲ ಇಲ್ಲ, ಮನೆ ಹತ್ರ ಅಲ್ಲ? ಹತ್ತಿರ ಉಜಿರಿ. ಉಜಿರಿ ಅಲ್ಲರಿ? ಹೌದು, ಬಸ್ಪೆ. ಬಸ್ಪೆ ಹತ್ರ ಅಲ್ಲ? ಸ್ವಲ್ಪ ಸ್ವಲ್ಪ ಹತ್ತಿರ. ಹಾಗೆ ಈಗ ಬಂದಿತ್ತಂದ್ರೆ ನಮ್ದು ಹೆಲ್ಮೆಟ್ ಅಲ್ಲಿ ಬಾಕಿ ಆಗ್ಬೋದು. ಕಳಿಸ್ಬೇಕು, ಇಲ್ಲಾದ್ರೆ ಸಖಿಗೆ ಬಾ.